ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಮುಂಜಾನೆ ವಂದನೆಗಳು. ವಾಲ್ಯೂಮ್ 6 ನೂತನ ಸೃಷ್ಟಿ ಅಧ್ಯಾಯ 3 ಪುಟ 86. ಈ ಆಲೋಚನೆಯನ್ನು ಅದೇ ಲೇಖಕನು ಮುಂದುವರಿಸುತ್ತಾ, ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ಕ್ರಿಸ್ತ ಯೇಸುವಿನಿಂದ ಪಾಪ ವಿಮೋಚನೆ ಮೂಲಕವಾಗಿ ಆಗುವುದು. ರೋಮಾಪುರ 3:24 ಎಂದು ಎಚ್ಚರಿಸುವುದರ ಮೂಲಕ ದೇವರ ಕೃಪೆಯು ಉಚಿತವಾಗಿ ಕ್ರಿಸ್ತ ಯೇಸುವಿನಲ್ಲಿರುವ ವಿಮೋಚನೆ ಮೂಲಕ ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದೆ ಮತ್ತು ನಾವು ಕ್ರಿಸ್ತನಲ್ಲಿ ನೆಲೆಗೊಂಡಿರುವವರೆಗೆ ನಮ್ಮ ಸಮರ್ಥನೆಯು ಹಾಗೆಯೇ ಕಾಪಾಡಲ್ಪಡುವುದು ಎಂದು ಖಚಿತಪಡಿಸುತ್ತಾನೆ. ನಾವು ಆತನಂತೆ ಮಾಡಲ್ಪಟ್ಟಾಗ, ಆತನನ್ನು ಆತನಿರುವಂತೆಯೇ ನಾವು ನೋಡುವಾಗ ಮತ್ತು ಆತನ ಮಹಿಮೆಯನ್ನು ವಿಮೋಚನಾ ಬಿಡುಗಡೆ ದಿನದಲ್ಲಿ ನಾವು ಕಾಣುವಾಗ, ಅದು ನಮ್ಮ ಮಟ್ಟಿಗೆ ಪೂರ್ಣತೆಯನ್ನು ತಲುಪುತ್ತದೆ. ಅದೇ ಪತ್ರಿಕೆಯಲ್ಲಿ ಅಪೊಸ್ತಲನು ಪುನಃ ನಮ್ಮ ವಿಮೋಚನೆ ಅಥವಾ ಬಿಡುಗಡೆಯ ಬಗ್ಗೆ ಮಾತನಾಡುತ್ತಾ, ನಾವು ದೇವರು ನಿಷ್ಕರ್ಷಪಡಿಸಿದ ಕಾಲ ಬರುವವರೆಗೆ ಅದಕ್ಕಾಗಿ ಯಾವ ರೀತಿಯಲ್ಲಿ ಕಾದುಕೊಂಡಿರಬೇಕೆಂದು ತಿಳಿಸುತ್ತಾ, ಇದು ಮಾತ್ರವಲ್ಲದೆ ಪ್ರಥಮ ಫಲವಾಗಿರುವ ಪವಿತ್ರಾತ್ಮ ವರವನ್ನು ಹೊಂದಿದ ನಾವಾದರೂ ದೇವರ ಪುತ್ರರ ಪದವಿಯನ್ನು, ಅಂದರೆ ದೇಹಕ್ಕೆ ಬರಬೇಕಾದ ವಿಮೋಚನೆಯನ್ನು, ಬಿಡುಗಡೆಯನ್ನು ಎದುರು ನೋಡುತ್ತಾ ನಮ್ಮೊಳಗೆ ನರಳುತ್ತೇವೆ. ನಾವು ರಕ್ಷಣೆಯನ್ನು ಹೊಂದಿದವರಾದರೂ ಇನ್ನೂ ಎದುರು ನೋಡುವವರಾಗಿದ್ದೇವೆ. ರೋಮಾಪುರ 8:23-24 ಎಂದು ಬರೆಯುತ್ತಾನೆ. ಈ ಅಂಶವನ್ನು ಆತನು ಸೂಚಿಸಿದ ಮೇಲೆ, ಆತನು ಅವರು ಮಾತ್ರವಲ್ಲ ನೂತನ ಸೃಷ್ಟಿಯಾಗಲು ಕರೆಯಲ್ಪಟ್ಟವರು, ಹಾಗೆ ಪಡೆಯಲ್ಪಟ್ಟವರು, ಆತ್ಮನ ಪ್ರಥಮ ಫಲವನ್ನು ಪಡೆದವರಾದ ನಾವು ಸಹ ದತ್ತು ಸ್ವೀಕಾರಕ್ಕಾಗಿ ಕಾಯುವವರಾಗಿದ್ದು, ಸಭೆ ಎಂಬ ಕ್ರಿಸ್ತನ ದೇಹವಾದ ನಮ್ಮ ದೇಹದ ವಿಮೋಚನೆಗಾಗಿ, ಬಿಡುಗಡೆಗಾಗಿ ನಮ್ಮೊಳಗೆ ನರಳುವವರಾಗಿದ್ದೇವೆ. ಈ ದೇಹದ ಶಿರಸ್ಸು ಕ್ರಿಸ್ತನೇ ಆಗಿದ್ದು, ನಾವು ಅದರ ಪ್ರತಿಷ್ಠಿತ ಸದಸ್ಯರುಗಳಾಗಿದ್ದೇವೆ. ಇದು ನಮ್ಮಲ್ಲಿ ವಿಮೋಚನಾ ಕಾರ್ಯದ ಅಂತ್ಯವಾಗಿದೆ. ನಾವು ಈ ಮಧ್ಯೆ ವಿಮೋಚನೆಯು ಬಹಳಷ್ಟು ಆಶೀರ್ವಾದಗಳನ್ನು ಹಂಚಿಕೊಳ್ಳುವರಾದರೂ, ನಾವು ಅಲ್ಲಿಯವರೆಗೆ ವಿಮೋಚನೆಯನ್ನು ಸಂಪೂರ್ಣವಾಗಿ ಪಡೆದುಕೊಳ್ಳುವುದಿಲ್ಲ. ರೋಮಾಪುರ 8:20. ನಮ್ಮ ಪ್ರಸ್ತುತ ಪರಿಸ್ಥಿತಿಯ ಸಂಬಂಧವಾಗಿ ಈಗಾಗಲೇ ನಮ್ಮದಾಗಿರುವ ವಿಮೋಚನೆಯಲ್ಲಿ ನಮ್ಮ ಪಾಲು ಏನೆಂದು ಕರ್ತನು ಪ್ರಕಟಿಸುತ್ತಾ, ನನ್ನನ್ನು ನಂಬರುವವರು ನಿತ್ಯ ಜೀವವನ್ನು ಹೊಂದಿದ್ದಾರೆ. ಯೋಹಾನ 6:47. ಮತ್ತು ಯಾವನು ದೇವರ ಮಗನನ್ನು ಅಂಗೀಕರಿಸುತ್ತಾನೋ ಅವನಿಗೆ ಜೀವ ಉಂಟು ಎಂದು ಯೋಹಾನ 5:12 ಎಂದು ಹೇಳುತ್ತಾನೆ. ಈ ನಂಬಿಕೆಯನ್ನು ನಾವು ಕೇವಲ ದೇವರ ರಕ್ಷಣಾ ಯೋಜನೆಗೆ ಸಂಬಂಧಿಸಿದ ಕೆಲವು ಸತ್ಯಗಳ ಒಂದು ಮಾನಸಿಕ ಸಮ್ಮತಿ ಎಂದು ತಿಳಿಯಬಾರದು. ಆದರೆ ಇದು ಪ್ರಾಯಶ್ಚಿತ್ತ ಯಜ್ಞದಲ್ಲಿ ನಂಬಿಕೆ ಮತ್ತು ಅದರಂತೆ ಪಾಪಕ್ಕೆ ವಿರೋಧವಾದ ನಡವಳಿಕೆ ಎಂದು ತಿಳಿಯಬೇಕು. ಇದೊಂದು ಜೀವಕರ ವಿಶ್ವಾಸವಾಗಿದ್ದು ಹೃದಯಪೂರ್ವಕವಾದ ವಿಧೇಯತೆಯನ್ನು ಪ್ರಕಟವಾಗುತ್ತದೆ. ಅದರಂತೆ ವಿಶ್ವಾಸಿಗಳು ಪೂರ್ಣವಾದ ಅರ್ಥದಲ್ಲಿ ನಿತ್ಯ ಜೀವವನ್ನು ಪಡೆದುಕೊಳ್ಳುವರು ಎಂಬುದಾಗಿಯೂ ನಾವು ತಿಳಿಯಬಾರದು. ನಿಜವಾದ ಅರ್ಥದಲ್ಲಿ ಇದು ಕಟ್ಟಕಡೆಯದಾಗಿ ಪ್ರಥಮ ಪುನರುತ್ಥಾನದ ಭಾಗವಾಗಿ ಅವರಿಗೆ ನೀಡಲ್ಪಡುತ್ತದೆ. ನಿಜವಾಗಿ ಹೇಳುವುದಾದರೆ, ಪ್ರತಿಷ್ಠೆಗೊಂಡಿರುವ ವಿಶ್ವಾಸಿಗಳು ಜೀವನದ ನವೀನತೆ ಪಡೆದುಕೊಂಡವರಾಗಿದ್ದು, ಅವರು ಪ್ರಥಮ ಪುನರುತ್ಥಾನದಲ್ಲಿದ್ದು ಅವರ ಚಿತ್ತವು ನೂತನ ಸೃಷ್ಟಿ ಆರಂಭದ ಉಪಾಧಿಯಲ್ಲಿರುವಂತೆ ದೇವರಿಗೆ ಒಪ್ಪಿಗೆಯಾಗಿದೆ. ನಾವು ನಿರೀಕ್ಷೆಯಿಂದ ರಕ್ಷಿಸಲ್ಪಟ್ಟಿದ್ದೇವೆ ಎಂಬ ಅಪೊಸ್ತಲನ ಈ ಹೇಳಿಕೆಯನ್ನು ಪೂರ್ಣವಾದ ಸಾಮರಸ್ಯದಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ನಂಬಿಕೆಯಿಂದ ರಕ್ಷಿಸಲ್ಪಟ್ಟಿದ್ದೇವೆ, ಎಣಿಸಲ್ಪಟ್ಟಿದ್ದೇವೆ, ಸಂಪೂರ್ಣವಾಗಿ ರಕ್ಷಿಸಲ್ಪಡಲಿಲ್ಲ. ಆದ್ದರಿಂದ ದೇವರು ನಮ್ಮಲ್ಲಿ ಆರಂಭಿಸಿರುವ ಒಳ್ಳೆಯ ಕಾರ್ಯವು ಪೂರ್ಣಗೊಳ್ಳುವ ತನಕ ತಾಳ್ಮೆಯಿಂದ ಕಾಯಬೇಕು. ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಮಗೆ ಉಂಟಾಗುವ ದೇವರ ಕೃಪೆಯ ರಕ್ಷಣೆಗಾಗಿ ಕಾಯಬೇಕು. ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ದೊರಕುವ ಭಾಗ್ಯದ ಮೇಲೆ ನಿಮ್ಮ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ಇಡೀರಿ. 1 ಪೇತ್ರ 1:13, 2 ಥೆಸಲೋನಿಕ 1:10. ಕ್ರಿಸ್ತ ಯೇಸುವಿನಲ್ಲಿರುವ ವಿಮೋಚನೆ ಬಿಡುಗಡೆಯನ್ನು ನಾವೀಗ ಅನುಭವಿಸುತ್ತಿದ್ದೇವೆ ಮತ್ತು ಇದರ ಕಾಲಾಂತರದಲ್ಲಿ ನಮ್ಮಲ್ಲಿ ಪೂರ್ಣತೆಗೊಳ್ಳುತ್ತದೆ. ಇದು ಸತ್ಯವೇದದಲ್ಲಿ ಎಲ್ಲೆಡೆ ಕ್ರಿಸ್ತನು ನಮಗಾಗಿ ಅರ್ಪಿಸಿದ ಯಜ್ಞದೊಂದಿಗೆ ತೋರಿಬರುತ್ತದೆ. ಆತನ ಮರಣವು ನಮ್ಮ ಪಾಪದ ದಂಡವಾಗಿರುವ ತ್ಯಾಗದ ಬೆಲೆಯಾದರೆ ಆತನ ಪುನರುತ್ಥಾನವು ಅತ್ಯಗತ್ಯ. ಯಾಕೆಂದರೆ ಸತ್ವದ ರಕ್ಷಕನು ವಿಮೋಚನೆಗೊಂಡವರಿಗೆ ಅವರು ಕಳಕೊಂಡದ್ದನ್ನು ಹಿಂದಕ್ಕೆ ಪಡೆಯುವಲ್ಲಿ ಸಹಾಯ ಮಾಡಲಾರನು. ಸಮರ್ಪಣೆಯ ಸಂಬಂಧದಲ್ಲಿ ನಮ್ಮ ಕರ್ತನ ಸ್ವಯಂ ಅನುಭವವು ತನ್ನ ರಕ್ತದ ಬೆಲೆಯಿಂದ ಕೊಂಡುಕೊಂಡವರನ್ನು ನರಳಾಟದಿಂದ ಬಿಡುಗಡೆ ಮಾಡಲು ಆತನನ್ನು ಹೆಚ್ಚು ಅರ್ಹನಾಗಿ ಮಾಡುವುದೆಂಬ ಭರವಸೆ ನಮಗೆ ಉಂಟು ಮಾಡುತ್ತದೆ. ಅಪೊಸ್ತಲನು ಈ ಬಗ್ಗೆ ಹೇಳುವುದೇನೆಂದರೆ, ತಾನೇ ಶೋಧಿಸಲ್ಪಟ್ಟು ಬಾಧೆಗಳನ್ನು ಅನುಭವಿಸಿರುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಇಬ್ರಿಯ 2:18, ಅವರನ್ನು ಅಧೀನಪಡಿಸಿಕೊಳ್ಳಬಹುದಾದ ಶೋಧನೆಗಳಿಂದ ಬಿಡಿಸುವವನಾಗಿದ್ದಾನೆ. ನಿಮ್ಮ ಶಕ್ತಿಗೆ ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸಿಕೊಳ್ಳಲು ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. 1 ಕೊರಿಂಥ 10:13. ಆತನು ನಮ್ಮನ್ನು ಮುಗ್ಗರಿಸುವಂತೆ ಮಾಡಬಹುದು, ಆದರೆ ನಾವು ಆತನನ್ನು ನಂಬುವವರೆಗೆ ಆತನನ್ನು ನಾವು ಸಂಪೂರ್ಣವಾಗಿ ಮುಗ್ಗರಿಸಿ ಬಿದ್ದೇ ಹೋಗದಂತೆ, ಎರಡನೆಯ ಮರಣಕ್ಕೆ ತುತ್ತಾಗದಂತೆ ಕಾಪಾಡುವನು.
ನಮ್ಮ ಸ್ವಂತ ಬಲಹೀನತೆಯನ್ನು ಕಂಡುಕೊಳ್ಳುವಂತೆ ಮತ್ತು ಆತನನ್ನು ನಮ್ಮ ಕುರುಬನು ಹಾಗೂ ವಿಮೋಚಕನು ಎಂದು ಅರಿತುಕೊಳ್ಳಲಾಗುವ ಅಮೂಲ್ಯ ಪಾಠಗಳು ನಮಗೆ ಕಲಿಸುವ ಸಲುವಾಗಿ ಆತನು ನಾವು ಮುಗ್ಗರಿಸಲು ಅನುಮತಿಸಬಹುದು. ಈ ರೀತಿಯಲ್ಲಿ ನಾವು ಆತನ ಶಕ್ತಿಯ ಮೂಲಕ ಆತನಲ್ಲಿ ಬಲಗೊಳ್ಳಬಹುದಾಗಿದೆ. ಆತ ನಮ್ಮ ಮುಂದೆ ಮಹಾಯಾಜಕನಾಗಿ ಕಾಣಿಸಿಕೊಳ್ಳುತ್ತಾನೆ. ನಮ್ಮ ಬಲಹೀನತೆಗಳಲ್ಲಿ ನಮ್ಮನ್ನು ಸ್ಪರ್ಶಿಸಲು ಶಕ್ತನಾಗಿದ್ದಾನೆ. ಅದೇ ಸಮಯದಲ್ಲಿ ನಮ್ಮ ಶೋಧನೆಗಳಲ್ಲಿಯೂ ನಮ್ಮನ್ನು ಬಲಪಡಿಸುವವನಾಗಿದ್ದಾನೆ. ಅಜ್ಞಾನಿಗಳ ಬಗ್ಗೆ ಆತನ ಮಾರ್ಗದಿಂದ ಹೊರಗಿರುವವರ ಬಗ್ಗೆ ಅನುಕಂಪ ಉಳ್ಳುವನಾಗಿರುತ್ತಾನೆ ಎಂದು ವಿಶಿಷ್ಟವಾಗಿ ಹೇಳಲಾಗಿದೆ. ಆತನ ಮೂಲಕವಾಗಿ ತಂದೆಯನ್ನು ಸಮೀಪಿಸುವವರಿಗೆ ಮತ್ತು ಆತನಲ್ಲಿ ಜೀವಕರ ನಂಬಿಕೆಯನ್ನು ನೆಲೆಗೊಂಡವರಿಗೆ ಆತನು ಉನ್ನತ ರೀತಿಯಲ್ಲಿ ರಕ್ಷಣೆಯನ್ನು ಒದಗಿಸಿಕೊಡಲು ಶಕ್ತನಾಗಿದ್ದಾನೆ. ಇದು ಅವರ ಶಕ್ತಾನುಸಾರವಾದ ವಿಧೇಯತೆಯನ್ನು ಸೂಚಿಸುವ ಅಭಿಪ್ರಾಯವನ್ನು ನೀಡುತ್ತದೆ. ಈ ರೀತಿಯಲ್ಲಿ ನಾವು ನಮ್ಮ ವಿಮೋಚಕನೊಂದಿಗೆ ನಮ್ಮ ಪ್ರಸ್ತುತ ರಕ್ಷಕ ವಿಮೋಚಕ ಮತ್ತು ತಡವಿಲ್ಲದ ಪುನರುತ್ಥಾನದ ಮೂಲಕ ನಮ್ಮನ್ನು ಸಮಾಧಿಯಿಂದ ಬಿಡುಗಡೆ ಮಾಡಬಲ್ಲ ಆತನಿಗೆ ಆತನಲ್ಲಿ ಹರ್ಷಿಸಬಹುದಾಗಿದೆ. ಆತನು ನಮ್ಮ ನಂಬಿಕೆಯನ್ನು ಪೂರೈಸುವನಾಗಿದ್ದಾನೆ. ಇಬ್ರಿಯ 2:17-18, 4:15, 16:5, 5:2, 7:25-26. ಓ ದೇವರೇ, ನಮ್ಮ ರಕ್ಷಣಾ ದುರ್ಗವೇ, ನಮ್ಮ ಎಲ್ಲ ಪಾಪಗಳಿಂದ ವಿಮೋಚಿಸುವ ಆತನೇ, ನೀನು ನಮ್ಮನ್ನು ತಂಗುದಾಣಕ್ಕೆ ಕರೆದಿದ್ದಿ. ನಮ್ಮ ಅರ್ಹತೆಗಳಿಂದ ಎಂದೂ ಗೆಲ್ಲಲಾರೆವು. ನಾವು ಅದರೊಳಗೆ ಪ್ರವೇಶಿಸುವುದಕ್ಕೆ ಹೆಣಗುವಾಗ ಓ ನಮ್ಮ ಸ್ತುತಿ ಸ್ತೋತ್ರ ನಿನಗೆ. ನಮ್ಮ ರಕ್ಷಕನ ಹೆಜೆಜಾಡಿನೊಳಗೆ ನಡೆಯಲು ಹೋರಾಡುತ್ತಿದ್ದೇವೆ ನಾವು ಅನುದಿನವು, ಮತ್ತು ಅನ್ಯ ಜಗತ್ತಿನವುಗಳ ನಿರ್ಲಕ್ಷಿಸುತ್ತಾ ಅದರೊಳಗೆ. ಆದರೆ ನಮ್ಮೆಡೆಗೆ ಕಳುಹಿಸು ನಮ್ಮ ರಕ್ಷಣಾ ಬಂಡೆಯ, ಅದರೊಳಗಿನ ನೀರು ಬಳಲಿದ ನಿನ್ನ ಹಿಂಡನ್ನು ಎಷ್ಟೋ ಪುನರ್ಜೀವಗೊಳಿಸುತ್ತದೆ. ನಾವು ಆತನೊಂದಿಗಿದ್ದು ಸಂದೇಶ ಕೊಡುವವು. ನಮ್ಮ ಪರಲೋಕ ತಂದೆಯ ಅನುಗ್ರಹವನ್ನು ಆತನು ದಾಸ್ಯದಿಂದ ಬಿಡಿಸಿದ ರೀತಿಯ ತೋರಿಸುವೆವು. ನಮ್ಮೆಲ್ಲ ನಷ್ಟ ನಾಶದ ಸಂತತಿಯ ಆಹಾ ಎಂಥ ಕರುಣಾಕಿರಣಗಳು ಆತನ ಸರ್ವ ಮಹಿಮಾ ಮುಖದಲ್ಲಿದ್ದ ಹೊಳೆಯುತ್ತದೆ. ದೇವರು